ಜನವರಿ 17 ಮತ್ತು 18ರಂದು ನಡೆಯುವಂತಹ ಪರ್ಯಾಯ ಉತ್ಸವಕ್ಕೆ ಉಡುಪಿ ಸಜ್ಜಾಗಿ ನಿಂತಿದೆ. ನಾಲ್ಕನೇ ಬಾರಿಗೆ ಶ್ರೀ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ಪರ್ಯಾಯ ಪೀಠವನ್ನು ಅಲಂಕರಿಸಲಿದ್ದಾರೆ. ಈ ಬಾರಿ ನಡೆಯುವಂತಹ ಪರ್ಯಾಯಕ್ಕೆ ವಿಶ್ವಗೀತ ಪರ್ಯಾಯ ಎಂದು ಹೆಸರನ್ನು ನೀಡಲಾಗಿದೆ. ಭಗವದ್ಗೀತೆಯನ್ನು ಪ್ರಚಾರ ಮಾಡುವುದು ನಮ್ಮ ಮುಖ್ಯ ಉದ್ದೇಶವಾಗಿದೆ. 1 ಕೋಟಿ ಜನರಿಂದ ಭಗವದ್ಗೀತೆ ಬರೆಸಿ ಪರ್ಯಾಯದ 2 ವರ್ಷದ ಸಮಯದಲ್ಲಿ ಶ್ರೀಕೃಷ್ಣನಿಗೆ ಸಮರ್ಪಣೆಯನ್ನು ಮಾಡಲಾಗುವುದು. ಈ ಬಾರಿಯ ಪರ್ಯಾಯಕ್ಕೆ ಪ್ರಪಂಚದ ವಿವಿಧ ಕಡೆಗಳಿಂದ ಗಣ್ಯರು ಆಗಮಿಸಲಿದ್ದಾರೆ ಎಂದು ಪುತ್ತಿಗೆ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ತಿಳಿಸಿದರು. ಭಾರತೀಯ ಪರಂಪರೆ ಮಧ್ವ ತತ್ವವನ್ನು ಜಗತ್ತಿಗೆ ಸಾರಿದ ಹಾಗೂ ಗೀತಾಸಾರವನ್ನು ವಿಶ್ವಕ್ಕೆ ಪಸರಿಸಲು ಕಾರಣವಾಗಿರುವ ಉಡುಪಿ ಅಷ್ಟಮಠಗಳಲ್ಲಿ ಒಂದಾದಂತಹ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರ ಪರ್ಯಾಯ ಪೀಠೋಪಹರಣ ಸಮಾರಂಭದಲ್ಲಿ ವಿಶ್ವದ ಆಧ್ಯಾತ್ಮ ಪ್ರಿಯರ ಗಮನವನ್ನು ಸೆಳೆಯುತ್ತಿದೆ. ಪುತ್ತಿಗೆ ಶ್ರೀಗಳು ತಮ್ಮ ಪರ್ಯಟನೆ ಸಂದರ್ಭ ಹಲವು ಗಣ್ಯರವರ ಪ್ರಭಾವಕ್ಕೊಳಗಾಗಿದ್ದು ಅವರಲ್ಲಿ ಕೆಲವರು ಕಾರ್ಯಕ್ರಮಕ್ಕೆ ಹಾಜರಾಗಲಿದ್ದಾರೆ. ವಿದೇಶದಲ್ಲೂ ಕೃಷ್ಣ ಮಂದಿರಗಳನ್ನು ಶ್ರೀ ಪುತ್ತಿಗೆ ಸ್ವಾಮೀಜಿಯವರು ಸ್ಥಾಪಿಸಿದ್ದಾರೆ. ಈ ಬಾರಿಯ ಪರ್ಯಾಯಕ್ಕೆ ನಾವು ವಿಶ್ವಗೀತ ಪರ್ಯಾಯ ಅಂತ ಹೇಳಿ ಹೆಸರಿಟ್ಟಿದ್ದೇವೆ. ಭಗವದ್ಗೀತೆಯನ್ನು ಪ್ರಚಾರ ಮಾಡುವುದು ಈ ಪರ್ಯಾಯದ ಮುಖ್ಯ ಉದ್ದೇಶವಾಗಿದೆ. ಅದರಂತೆ 1 ಕೋಟಿ ಜನರಿಂದ ಭಗವದ್ಗೀತೆ ಬರೆಸಿ ನಮ್ಮ ಪರ್ಯಾಯದ 2 ವರ್ಷದ ಸಮಯದಲ್ಲಿ ಅದನ್ನು ಉಡುಪಿ ಕೃಷ್ಣನಿಗೆ ಸಮರ್ಪಣೆ ಮಾಡುವುದು ಅಂತ ಸಂಕಲ್ಪ ಮಾಡಿದ್ದೇವೆ. 1 ಕೋಟಿ ಜನ ಅದು ನಿತ್ಯ ಭಗವದ್ಗೀತೆಯನ್ನು ಬರೆದು ಯಾವುದಾದ್ರೂ ಭಾಷೆಯಲ್ಲಿ ಬರೆದು ಅದು ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು. ಸಮರ್ಪಣೆ ಮಾಡಿದ ಮೇಲೆ ಅದನ್ನು ಪ್ರಸಾದ ರೂಪವಾಗಿ ಅವರು ಬರೆದವರಿಗೆ ನಾವು ವಾಪಸ್ ಕೊಡ್ತೇವೆ. ಅದನ್ನು ಅವರ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಪೂಜೆಗಾಗಿ ಇಡಬೇಕು. ಮುಂದೆ ಅವರ ಮಕ್ಕಳು ಅದನ್ನು ಮುಂದುವರಿಸಬೇಕು. ಮೊಮ್ಮಕ್ಕಳು, ಮರಿಮಕ್ಕಳು, ಹೀಗೆ ಎಲ್ಲ ಫ್ಯಾಮಿಲಿಯಲ್ಲೂ ಭಗವದ್ಗೀತೆಯ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಈ ಪರ್ಯಾಯದ ಸಮಯದಲ್ಲಿ. ಅದಕ್ಕೆ ನಾವು ಕೋಟಿ ಗೀತಾ ಲೇಖನ ಯಜ್ಞ ಅಂತ ಪ್ರಾರಂಭ ಮಾಡಿದ್ದೇವೆ. ಅದರ ಜೊತೆಗೆ 2 ವರ್ಷದಲ್ಲಿ ಪ್ರತಿನಿತ್ಯ ಭಗವದ್ಗೀತಾ ಪಾರಾಯಣ, ಬೆಳಿಗ್ಗೆ ಸೂರ್ಯೋದಯದಿಂದ ಸಾಯಂಕಾಲ ಸೂರ್ಯಾಸ್ತ ತನಕ ಹೀಗೆ ಅಖಂಡ ಗೀತಾ ಪಾರಾಯಣ, ಮತ್ತು ಒಂದು ಭಗವದ್ಗೀತಾ ಮಹಾಯಾಗ, ಗೀತೆಯ ಶ್ಲೋಕದ ಆಧಾರದ ಮೇಲೆ ದೊಡ್ಡ ಯಾಗ, ಅಂತಾರಾಷ್ಟ್ರೀಯ ಗೀತಾ ಸಮ್ಮೇಳನ, ಹೀಗೆ ಭಗವದ್ಗೀತೆಯ ಪ್ರಚಾರಕ್ಕೆ ಬೇಕಾದಂಥ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಮಗೆ ಪರ್ಯಾಯದ ಒಂದು ನಿಮಿತ್ತವಾಗಿ ನಾವು ಹಾಕಿಕೊಂಡಿದ್ದೇವೆ. ಅದಕ್ಕೋಸ್ಕರ ವಿಶ್ವಗೀತಾ ಪರ್ಯಾಯ ಅಂತೇಳಿ ಹೆಸರಿಟ್ಟಿದ್ದೇವೆ. ಆಮೇಲೆ ನಮ್ಮ ಪರ್ಯಾಯ ಕಾಲದಲ್ಲಿ ಒಂದು ಕೃಷ್ಣನಿಗೆ ಚಿನ್ನದ ರಥ ಸಮರ್ಪಣೆ ಮಾಡಬೇಕು ಅಂತ ಗರ್ಭಗುಡಿಯ ಸುತ್ತ ಒಂದು ಉತ್ಸವಕ್ಕೆ ಉಪಯೋಗಿಸೋದಕ್ಕೋಸ್ಕರ, ಆದ್ದರಿಂದ ಪಾರ್ಥ ಸಾರಥಿ ಸುವರ್ಣ ರಥ ಅಂತ ಅದಕ್ಕೆ ಹೆಸರು. ಅದಕ್ಕೆ ಇನ್ನೊಂದು ಮುಖ್ಯ ಉದ್ದೇಶ ಏನಂದರೆ, ಈ ವರ್ಷ ನಮಗೆ ಸ್ವಾಮಿಗಳಾಗಿ 50 ವರ್ಷ ಪೂರ್ಣ ಆಗ್ತಾ ಇದೆ. ಆದ್ದರಿಂದ ಒಂದು ಗೋಲ್ಡನ್ ಜುಬ್ಲಿ, ಆದ್ದರಿಂದ ಕೃಷ್ಣನಿಗೆ ಒಂದು ಗೋಲ್ಡನ್ ಚಾರಿಯೇಟ್ ಸಮರ್ಪಣೆ ಮಾಡಬೇಕು ಅಂತ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದೇವೆ. ಸ್ವಾಮೀಜಿ, ನೀವು 4ನೇ ಬಾರಿ ಪರ್ಯಾಯ ಪೀಠವನ್ನು ಏರ್ತಿದ್ದೀರಿ, ಮುಂದೆ ಏನಾದರೂ ಬೇರೆ ಯೋಜನೆಗಳನ್ನು ಹಾಕಿಕೊಂಡಿದ್ದೀರಾ? ಜನರಿಗೆ ಸಾಕಷ್ಟು ಕುತೂಹಲ ಇರ್ತದೆ ಗುತ್ತಿಗೆ ಮಠದ ಪರ್ಯಾಯ ಉತ್ಸವ ಅಂತ. ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳನ್ನು ವಿಶೇಷವಾಗಿ ಗಮನದಲ್ಲಿಟ್ಟುಕೊಂಡು ಪರ್ಯಾಯವನ್ನು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಸ್ವಚ್ಛತೆ, ಅದೇ ರೀತಿ ಪ್ರಸಾದ ವಿತರಣೆ, ಆಮೇಲೆ ದರ್ಶನ, ಇದೆಲ್ಲ ಜನರಿಗೆ ಬಹಳ ನಿರಾತಂಕವಾಗಿ ಆಗಬೇಕು ಅಂತ ಹೇಳಿದ ದೃಷ್ಟಿಯಲ್ಲಿ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ಇನ್ನು ನೀವು ವಿದೇಶದಲ್ಲಿಯೂ ಕೂಡ ಸ್ವಾಮೀಜಿ ಧರ್ಮದ ಪ್ರಚಾರವನ್ನ ಮಾಡ್ತಾ ಇದ್ದೀರಿ, ಸೊ ವಿದೇಶದಿಂದ ಯಾರಾದರೂ ಗಣ್ಯ ಅತಿಥಿಗಳು ಬರುವಂತ ಒಂದು ಚಾನ್ಸಸ್ ಇರ್ತದ ಅಂತ? ಇದ್ದೇ ಇದೆ. ವಿದೇಶದಿಂದ ನಮ್ಮ ವಿಶ್ವ ಶಾಂತಿ ಧರ್ಮ ಸಂಸ್ಥೆಯ ಜನರಲ್ ಸೆಕ್ರೆಟರಿ ಆಗಿದ್ದವರು ವಿಲಿಯಂ ಎಫ್ ಫಿಂಡ್ಲೆ ಅಂತ ಹೇಳಿ ಅವರು ಬರ್ತಾ ಇದ್ದಾರೆ. ಅವರು ಬಹಳ ಸೀನಿಯರು ವ್ಯಕ್ತಿಯಾಗಿದ್ದಾರೆ ವಿಶ್ವಸಂಸ್ಥೆಯ ಇದರಲ್ಲಿ. ಅವರನ್ನು ನಮ್ಮ ಪರ್ಯಾಯಕ್ಕೋಸ್ಕರ ಕರೆಸ್ತಾ ಇದ್ದೇವೆ. ಜಪಾನಿಂದ ನಿವಾನೋ ಪ್ರೈಸಿನ ಫೌಂಡೇಶನ್ನ ಪ್ರೆಸಿಡೆಂಟ್ ಬರ್ತಾ ಇದ್ದಾರೆ. ಅದೇ ರೀತಿ ಆಸ್ಟ್ರೇಲಿಯಾದಿಂದ ಕೆಲವು ಮಿನಿಸ್ಟರ್ಗಳು ಬರ್ತಾ ಇದ್ದಾರೆ. ಆಮೇಲೆ ಕನ್ನಡದಿಂದ ಕೆಲವರು ಬರ್ತಾ ಇದ್ದಾರೆ. ಹೀಗೆ ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ ಅನೇಕ ಗಣ್ಯರು ಬರ್ತಾ ಇದ್ದಾರೆ. ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಜಾಸ್ತಿ ಸಹಕಾರ ಸಿಗ್ತಾ ಇದೆ. ನಮ್ಮ ಪುರ ಪ್ರವೇಶಕ್ಕೆ ಪರ್ಯಾಯದ ಹಾಗೆಯೇ ಜನಗಳು ಆಗಮಿಸಿದ್ದಾರೆ. ಹಾಗಾಗಿ ಭಕ್ತರ ಸಹಕಾರ ವಿಶೇಷ ರೀತಿಯಲ್ಲಿದೆ. ಹಾಗೆ ಬರುವಂತ ಅತಿಥಿಗಳಿಗೆ ಇಲ್ಲಿ ಉಳಿದುಕೊಳ್ಳಲು ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ನಾವು ಕೇಳ್ಪಟ್ಟಿದ್ವಿ. ಸರ್, ಯಾವ ರೀತಿಯಲ್ಲಿ ಇರ್ತದೆ ಅಂದರೆ, ಈಗಾಗಲೇ ಏನು ವಸತಿ ಗೃಹಗಳುಂಟು ಅದನ್ನೆಲ್ಲ ಬುಕ್ ಮಾಡಿದ್ದೇವೆ. ಸಾಕಾಗದಿದ್ದರೆ ಭಕ್ತರ ಮನೆಯಲ್ಲಿ ಅವರನ್ನು ನಾವು ಕೋರಿಸ್ತಾ ಇದ್ದೇವೆ. ಯಾರಿಗೆ ಯಾವ ಅತಿಥಿಗಳನ್ನು ಸ್ವಾಗತ ಮಾಡಬೇಕು ಅಂತೇಳಿ ಅಪೇಕ್ಷಿದೆಯೋ ಅವರಿಗೆ ಅವರನ್ನು ನಾವು ಸಂಯೋಜನೆ ಮಾಡಿ ಕೊಡ್ತೇವೆ. ಹೀಗೆ ಮನೆಯ ಮುಖಾಂತರನೇ ಹೆಚ್ಚು ನಾವು ವಸತಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಭಕ್ತರಿಗೆ ನಾವು ಹೇಳುವ ಮಾತು ಏನೆಂದರೆ, ಭಗವದ್ಗೀತೆಯನ್ನು ಅನುಸರಿಸಿ ಅಂತೇಳಿ. ಯಾಕೆಂದರೆ ಭಗವದ್ಗೀತೆ ಎಂಬುದು ಜೀವನ ಗೈಡ್, ಅದು ನಾವು ಲೈಫನ್ನು ಹೇಗೆ ಸಾರ್ಥಕಗೊಳಿಸಬೇಕು ಎಂಬುದಕ್ಕೆ ಗೈಡ್ ಮಾಡ್ತಕ್ಕಂಥ ಒಂದು ಗ್ರಂಥ ಇದ್ದರೆ ಅದು ಭಗವದ್ಗೀತೆ. ಅಂತಹ ಒಂದು ಭಗವದ್ಗೀತೆಯನ್ನು ಪ್ರತಿಯೊಬ್ಬರೂ ಕೂಡ ಓದಿದರೆ
ಆವಾಗ ಅದರಿಂದ ಪ್ರತಿಯೊಬ್ಬರ ಜೀವನಕ್ಕೂ ಹೆಚ್ಚು ಉಪಯೋಗ ಆಗ್ತದೆ. ಹೇಗೆ ಕಾರಿನಲ್ಲಿ ಜಿ ಪಿ ಎಸ್ ಇದ್ದರೆ ನಮಗೆ ಎಲ್ಲಿ ಹೋಗಬೇಕು ಅಲ್ಲಿ ಸುಲಭವಾಗಿ ಹೋಗ್ಬೋದು, ಆ ರೀತಿ ಹೋಗಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಅಂತಹ ಜೀವನ ಮಾರ್ಗದರ್ಶಿಯಾದ ಭಗವದ್ಗೀತೆಯನ್ನು ಪ್ರತಿಯೊಬ್ಬರೂ ಓದಬೇಕು ಎಂಬುದು ನಮ್ಮ ವಿಶ್ವಗೀತಾ ಪರ್ಯಾಯದ ಒಂದು ಸಂದೇಶ. ಅದರಂತೆ ಪ್ರತಿಯೊಬ್ಬರೂ ಭಗವದ್ಗೀತೆಯನ್ನು ಬರೆಯಬೇಕು ಈ ಕೋಟಿ ಗೀತಾಲೇಖನ ಯಜ್ಞದ ಮುಖಾಂತರ. ಅದು ನಮ್ಮ ಸಂದೇಶ.